ಕರ್ಫ್ಯೂಗೆ ನಡಗುಂದಿ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ವಿಜಯಪುರ ಜಿಲ್ಲೆ ನಡಗುಂದಿ ತಾಲೂಕು ಕೊರೋನಾ ಮಹಾಮಾರಿ ಎರಡನೇ ಹಂತದ ಮೊದಲ ವೀಕೆಂಡ್ ಕರ್ಫ್ಯೂಗೆ ನಡಗುಂದಿ ಪಟ್ಟಣ ಶುಕ್ರವಾರದಿಂದಲೇ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಶನಿವಾರ ಅಂದರೆ ಮೊದಲ ದಿನದ ಲಾಕ್ಡೌನ್ ಆದ ಸಮಯದಲ್ಲಿ ನಮ್ಮ ಎಂಪಿ ನ್ಯೂಸ್ ವರದಿ ಇಲ್ಲಿದೆ. ನಡಗುಂದಿ ಪಟ್ಟಣದ ಟಿವಿಎಸ್ ಸರ್ಕಲ್ ಕಾಲೇಜು ರಸ್ತೆ ಚಿತ್ರಮಂದಿರ ಸೇರಿದಂತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಆದರೆ ರಾಜ್ಯ ಸರ್ಕಾರದ ಆದೇಶದಂತೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಮಾಡಿರುವ ಹಿನ್ನೆಲೆಯಲ್ಲಿ ನಡಗುಂದಿ ಪಟ್ಟಣದಲ್ಲಿ ಪ್ರತಿ ಶನಿವಾರ ನಡೆಯುವ ಸಂತೆ ಅತಿ ಕಡಿಮೆ ವ್ಯಾಪಾರಸ್ಥ ಜನರನ್ನು ಹೊಂದಿ ನಡೆಯಿತು. ಸಾರ್ವಜನಿಕರು ಎಲ್ಲರೂ ಮಾಸ್ಕ್ ಧರಿಸಿಕೊಂಡು ತಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿಸುವಲ್ಲಿ ಮಗ್ನರಾಗಿದ್ದರು. ಆದರೆ ಕೆಲ ವ್ಯಕ್ತಿಗಳು ಕೊರೋನಾ ರೋಗಕ್ಕೆ ಕ್ಯಾರೆ ಅನ್ನದೆ ಮಾಸ್ಕ್ ಇಲ್ಲದೆ ಬೇಕಾಬಿಟ್ಟೆಯಾಗಿ ವ್ಯಾಪಾರ ಮಾಡುತ್ತಿರುವುದು ಸಹ ನಡಗುಂದಿ ಸಂತೆಯಲ್ಲಿ ಕಂಡುಬಂದಿತ್ತು. ರಾಜ್ಯ ಸರ್ಕಾರ ಕೊರೋನಾ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದು ಸಾರ್ವಜನಿಕರು ಬೇಜವಾಬ್ದಾರಿ ತೋರದೆ ಕೊರೋನಾ ಮುಂಜಾಗ್ರತೆ ಕ್ರಮಗಳನ್ನು ತಪ್ಪದೇ ಪಾಲಿಸಿ ಅನ್ನೋದು ನಮ್ಮ ಎಂಪಿ ನ್ಯೂಸ್ ಆಸೆ. ಅದೇ ರೀತಿಯಲ್ಲಿ ನಡಗುಂದಿ ಪಟ್ಟಣದ ಹತ್ತಿರದಲ್ಲಿ ಇರುವಂತಹ ಆಲಮಟ್ಟಿ ರಾಕ್ ಉದ್ಯಾನವನ ಹಾಗೂ ಮೊಘಲ್ ಗಾರ್ಡನ್ ಸೇರಿದಂತೆ ಕೃಷ್ಣ ಭಾಗ್ಯ ಜಲ ನಿಗಮದವರು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಗಾರ್ಡನ್ ಗೇಟ್ಗಳಿಗೆ ಲಾಕ್ಡೌನ್ ಆದೇಶದಂತೆ ಬೋರ್ಡ್ಗಳನ್ನು ಹಾಕಿ ಉದ್ಯಾನವನಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಆದರೂ ಜನ ಸಹ ಅಲ್ಲಲ್ಲಿ ಕಂಡುಬಂದರು. ವೀಕೆಂಡ್ ಲಾಕ್ಡೌನ್ ಶುರುವಾದ ಮೊದಲ ದಿನದಲ್ಲಿ ಸಂಪೂರ್ಣವಾಗಿ ನಡಗುಂದಿ ತಾಲೂಕು ಆಡಳಿತ ಮತ್ತು ನಡಗುಂದಿ ಪೊಲೀಸ್ ಇಲಾಖೆ ಕೊರೋನಾ ಮುಂಜಾಗ್ರತವಾಗಿ ಶುಕ್ರವಾರದಿಂದಲೇ ಬಂದ್ ಮಾಡಿಸುವಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರಿಗೆ ನಮ್ಮ ಎಂಪಿ ನ್ಯೂಸ್ ತಂಡದ ಪರವಾಗಿ ಅಭಿನಂದನೆಗಳು. ಕೊರೋನಾ ಮುಂಜಾಗ್ರತವಾಗಿ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಿ ಅಗತ್ಯ ವಸ್ತುಗಳ ಖರೀದಿಗೆ ಮಾತ್ರ ಅವಕಾಶ ಪಡೆದುಕೊಂಡು 2 ದಿನ ಮನೆಯಲ್ಲೇ ನೆಮ್ಮದಿಯಿಂದ ಇರಿ ಎಂಬುದು ನಮ್ಮ ಎಂಪಿ ನ್ಯೂಸ್ನ ಆಸೆ. ಅವ್ರಿಗೆ ಸ್ಲೋ Thank you.
ಕಳಿಸಿದವಳು.